ಹಲೋ ಫ್ರೆಂಡ್ಸ್, ನಮ್ಮೆಲ್ರಿಗೂ ಕೂಡ ಒಂದು ಉತ್ತಮವಾದ ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಮತ್ತು ಅದರಿಂದ ಹೆಚ್ಚಿನ ಹಣ ಗಳಿಸ್ಬೇಕು ಮತ್ತು ಲೈಫಲ್ಲಿ ತುಂಬ ರಿಚ್ ಆಗಿ ಸೆಟ್ಲ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ಅದನ್ನು ಹೇಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಚಿಂತೆ ಬಿಡಿ, ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದರಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ. ಮತ್ತು ನಿಮಗೆ ಯಾವುದೇ ಬಿಸ್ನೆಸ್ನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ನಮಗೆ ತಿಳಿಸಬಹುದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಹೊಸ ಬಿಸ್ನೆಸ್ ಟಿಪ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಬಿಸ್ನೆಸ್ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಬಿಸ್ನೆಸ್ ಪ್ರಾಡಕ್ಟ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಆದರೆ ಇದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಇದೆ ಅಂತಲೇ ಹೇಳಬಹುದು. ಆದ್ದರಿಂದ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಸಾಕಷ್ಟು ಪ್ರಾಫಿಟ್ನ ನೀವು ಕಾಣಬಹುದು. ಆ ಒಂದು ಬಿಸ್ನೆಸ್ ಯಾವುದು ಅಂತ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬಂದು ತಲುಪತ್ತೆ ಮತ್ತು ತಪ್ಪದೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಇವತ್ತಿನ ಎಪಿಸೋಡ್ನಲ್ಲಿ ನಾನು ಹೇಳ್ತಾ ಇರುವಂಥ ಬಿಸ್ನೆಸ್ ಟಿಪ್ಸ್ ಯಾವುದು ಅಂದರೆ ನೇಲ್ಸ್ ಮೇಕಿಂಗ್ ಬಿಸ್ನೆಸ್. ಈ ಒಂದು ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡುವುದು, ಇದಕ್ಕೆ ಯಾವೆಲ್ಲ ರಾ ಮಟೀರಿಯಲ್ಸ್ಗಳು ಬೇಕು, ಯಾವ ಮಷಿನ್ಗಳು ಬೇಕು, ಇದಕ್ಕೆ ಪ್ರಾಫಿಟ್ ಎಷ್ಟಾಗತ್ತೆ, ಇದಕ್ಕೆ ಬಂಡವಾಳ ಎಷ್ಟು ಬೇಕು, ಇದೆಲ್ಲದರ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಬಿಸ್ನೆಸ್ನ ಮಾಡೋದಕ್ಕೆ ಬೇಕಾದಂತಹ ರಾ ಮಟೀರಿಯಲ್ಸ್ಗಳು, ಮೊದಲನೇದಾಗಿ ಗ್ಯಾಲೋನೈಸ್ಡ್ ವೈರ್, ಇದು ನಮಗೆ ಕೆಜಿಗೆ 40 ರೂಪಾಯಿ ಥರ ಸಿಕ್ಕತ್ತೆ. ಇನ್ನು ಮಷಿನ್, ನಮಗೆ ಮೊದಲು ನೇಲ್ ಮೇಕಿಂಗ್ ಮಷಿನ್ ಬೇಕಾಗತ್ತೆ. ಇದರ ಕಾಸ್ಟು 3 ಲಕ್ಷದಿಂದ 3.5 ಲಕ್ಷ ರೂಪಾಯಿದವರೆಗೂ ಆಗತ್ತೆ. ಈ ಮಷಿನ ಜೊತೆಗೆ ನಮಗೆ ಒಂದು ಪಾಲಿಸಿಂಗ್ ಮಷಿನ್ ಕೂಡ ಬೇಕಾಗತ್ತೆ. ಇದರ ಕಾಸ್ಟು 35,000 ರೂಪಾಯಿದಿಂದ 40,000 ರೂಪಾಯಿ ಆಗುತ್ತೆ. ಇದು ನಮಗೆ ರೆಡಿಯಾದಂತಹ ಮೊಳೆಗಳನ್ನು ಪಾಲಿಸ್ ಮಾಡೋದಕ್ಕೆ ಬೇಕಾಗತ್ತೆ. ಮತ್ತು ನಮಗೊಂದು ವೈರ್ ಸ್ಟ್ಯಾಂಡ್ ಕೂಡ ಬೇಕಾಗತ್ತೆ. ಇದರ ಕಾಸ್ಟು 4,000 ರಿಂದ 5,000 ರೂಪಾಯಿ ಆಗತ್ತೆ. ಅಂದರೆ ಟೋಟಲ್ ಆಗಿ ನಮಗೆ ಇಲ್ಲಿ ಒಂದು 4 ಲಕ್ಷ ರೂಪಾಯಿಯಷ್ಟು ಬಂಡವಾಳ ಬೇಕಾಗತ್ತೆ. ಇನ್ನು ಮಾಡುವ ವಿಧಾನ, ಮೊದಲು ನಾವು ನೇಲ್ಸ್ಗಳನ್ನ ನೇಲ್ಸ್ ಮೇಕಿಂಗ್ ಮಷಿನ್ಗೆ ಸೆಟ್ ಮಾಡಬೇಕು ಒಂದು ಸ್ಟ್ಯಾಂಡ್ನ ಸಹಾಯದಿಂದ. ಇದು ಮಷಿನ್ನ ಸ್ಟಾರ್ಟ್ ಮಾಡಿದರೆ ಸಾಕು, ನಮಗೆ ಆಟೋಮೆಟಿಕ್ಕಾಗಿ ಮೊಳೆಗಳು ತಯಾರಾಗತ್ತೆ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ನಾವು ಸೆಟ್ ಮಾಡ್ಕೊಂಡ್ಬಿಟ್ಟು ಮೊಳೆಗಳನ್ನ ತಯಾರಿಸ್ಕೊಳ್ಬೇಕು. ಈ ಮಷಿನ್ ಗಂಟೆಗೆ 50 ರಿಂದ 60 ಕೆಜಿ ಮೊಳೆಗಳನ್ನು ತಯಾರಿಸುತ್ತೆ. ಈ ರೀತಿ ತಯಾರಾದ ಮೊಳೆಗಳನ್ನು ನಾವು ಪಾಲಿಸಿಂಗ್ ಮಷಿನ್ಗೆ ಹಾಕಬೇಕು. ಇದಕ್ಕೆ ವುಡ್ ವೇಸ್ಟನ್ನು ಮಿಕ್ಸ್ ಮಾಡಬೇಕು, ಆಗ ನಮಗೆ ಮೊಳೆಗಳು ರೆಡಿ ಆಗತ್ತೆ. ಇವುಗಳನ್ನ ನಾವು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ, ಅಂದರೆ 20 ಕೆಜಿ 30 ಕೆಜಿ 50 ಕೆಜಿ 100 ಕೆಜಿ ಈ ರೀತಿಯಾಗಿ ನಾವು ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಮಷಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಈ ಮಾಡುವ ಡೆಮೋ ವಿಡಿಯೋ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನೋಡಬಹುದು. ಇನ್ನು ಈ ಒಂದು ಬಿಸ್ನೆಸ್ನಲ್ಲಿ ಪ್ರಾಫಿಟ್ ನೋಡೋದಾದರೆ ನಮಗೆ 1 ಕೆಜಿ ಗ್ಯಾಲೋನೈಡ್ಸ್ ವೈರ್ 40 ರೂಪಾಯಿ ಆಗತ್ತೆ. ಇದಕ್ಕೆ ಎಲೆಕ್ಟ್ರಿಷನ್ ಮತ್ತು ಎಕ್ಸ್ಟ್ರಾ ಖರ್ಚು ಅಂತ 10 ರೂಪಾಯಿನ ನಾವು ಹಿಡಿದ್ರು ಇಲ್ಲಿ 50 ರೂಪಾಯಿ ಖರ್ಚಾಗತ್ತೆ. ಇದನ್ನು ನಾವು ಹೋಲ್ಸೇಲ್ ಅಂಗಡಿಗಳಿಗೆ ಮಾರ್ಕೆಟಿಂಗ್ ಮಾಡಿದರೆ 80 ರೂಪಾಯಿ ಆಗತ್ತೆ. ಈ 80 ರೂಪಾಯಿನಲ್ಲಿ ನಾವು 50 ರೂಪಾಯಿ ಖರ್ಚನ್ನು ತೆಗೆದ್ರೆ ನಮಗೆ 30 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ. ಇದು 1 ಕೆಜಿಯಿಂದ ನಮಗೆ ಉಳಿದಂತಹ ಪ್ರಾಫಿಟ್. ಇದನ್ನೇ ನಾವು ಪ್ರತಿದಿನ 100 ಕೆಜಿಯಷ್ಟು ಮೊಳೆಗಳನ್ನು ತಯಾರಿಸಿ ಮಾರ್ಕೆಟಿಂಗ್ ಮಾಡಿದರೆ ನಮಗೆ ಇಲ್ಲಿ 3,000 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ. ಇದನ್ನೇ ನಾವು 1 ತಿಂಗಳಿಗೆ ಲೆಕ್ಕ ಹಾಕಿದರೆ 90,000 ರೂಪಾಯಿ ಪ್ರಾಫಿಟ್ನ ನಾವಿಲ್ಲಿ ಕಾಣಬಹುದು. ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಅನ್ನೋದು ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಇನ್ನೂ ಸ್ವಲ್ಪ ಆಸಕ್ತಿ ವಹಿಸಿ ಮಾರ್ಕೆಟಿಂಗ್ ಮಾಡಿದರೆ ಹೆಚ್ಚಿನ ಪ್ರಾಫಿಟ್ನ ನೀವಿಲ್ಲಿ ಕಾಣಬಹುದು. ಇನ್ನು ಈ ಒಂದು ಬಿಸ್ನೆಸ್ಗೆ ಮಾರ್ಕೆಟಿಂಗ್ ನೋಡೋದಾದರೆ ನೀವು ಇದನ್ನು ಆಟೋಮೊಬೈಲ್ ಶಾಪ್, ಎಲೆಕ್ಟ್ರಿಕಲ್ ಶಾಪ್, ಕಬ್ಬಿಣದ ಅಂಗಡಿ, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳಿಗೆ ಇದನ್ನು ಮಾರ್ಕೆಟಿಂಗ್ ಮಾಡಬಹುದು. ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಒಂದು ಮಾರ್ಕೆಟಿಂಗ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಈ ಯಾಕಂದರೆ ಮೊಳೆಗಳಿಗೆ ಯಾವಾಗಲೂ ಬೇಡಿಕೆ ಇದ್ದೇ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ತಪ್ಪದೇ ಎಲ್ರಿಗೂ ಶೇರ್ ಮಾಡಿ. ಇದೇ ರೀತಿ ಯಾವುದೇ ಒಂದು ಮಾಹಿತಿ ನಿಮಗೆ ಬೇಕಾಗಿದ್ದರೆ ನಿಮಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.